ಇದೇ ಡಿಸೆಂಬರ್ ಮೂವತ್ತರಂದು ರಚನೆಯಾದ ರಾಜಸ್ಥಾನದ ಬಚನ್ ಲಾಲ್ ಶರ್ಮಾ ಸಂಪುಟಕ್ಕೆ ಶಾಕ್ ನೀಡುವಂತೆ ಸಚಿವ ಸಂಪುಟದ ಸುರೇಂದ್ರ ಪಾಲ್ ಸಿಂಗ್ ಉಪಚುನಾವಣೆಯಲ್ಲಿ ಸೋಲು ಕಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗುರ್ಮಿತ್ ಸಿಂಗ್ ಕೊನೇರ್ ಸಾವಿನ ಕಾರಣಕ್ಕೆ ಶ್ರೀಗಂಗಾನಗರ್ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮುಂದೂಡಲಾಗಿತ್ತು ಇದರ ನಡುವೆ ನಿಯಮಾವಳಿಗೆ ವಿರುದ್ದವಾಗಿ ಬಿಜೆಪಿ ಅಭ್ಯರ್ಥಿ ಸುರೇಂದ್ರ ಪಾಲ್ ಸಿಂಗ್ರನ್ನ ಬಿಜೆಪಿ ಮಂತ್ರಿ ಮಾಡಿತ್ತು ಈಗ ಅವರು ಸೋತಿರುವುದು ಬಿಜೆಪಿಗೆ ದೊಡ್ಡ ಮುಖಭಂಗವಾಗಿದೆ ಮುಖ್ಯಮಂತ್ರಿ ಲಾಲ್ ಶರ್ಮಾರ ಬಾಹಿರ ನಡೆಗೆ ಆಗಿರುವ ಸೋಲು ಎಂದು ರಾಜಕೀಯ ಪಂಡಿತರು ವಿಶ್ಲೇಷಿಸಿದ್ರು